ಸರ್ ಕಬ್ಜದ್ದು ಸದ್ಯಕ್ಕೆ ಇರುವಂತ ಅಪ್ಡೇಟ್ ನೀವೇ ಹೇಳಬೇಕು ಎಲ್ಲರಿಗೂ ನಮಸ್ಕಾರ ಕಬ್ಜಾ ಈಗ ತಾನೆ ಮೊನ್ನೆ ಮಂಗಳೂರಿಂದ ಲಾಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ಮ್ಯಾಕ್ಸಿಮಮ್ ಟಾಕ್ ಎಲ್ಲ ಮುಗಿಸಿದ್ದೀನಿ ಈಗ ಡಬ್ಬಿಂಗ್ ಪ್ಲಾನ್ ಮಾಡ್ತಾ ಇದ್ದೀನಿ ಎಡಿಟಿಂಗ್ ಮಾಡ್ತಾ ಇದ್ದೀನಿ 27th ಇಂದ ಡಬ್ಬಿಂಗ್ ಹೋಗ್ತಾ ಇದ್ದೀನಿ ಕಬ್ಜಾ ಸಿನಿಮಾದು ನನಗೂ ಕೂಡ 3 ವರ್ಷದಿಂದ ಒಂದು ತಪಸ್ತರ ಮಾಡಿರೋ ಸಿನಿಮಾನೇ ಕಬ್ಜಾ ಒಂದು ಸಾಂಗ್ ಇದೆ ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಒಂದು ಬಿಟ್ಟಿದೆ ಅದು ಸೆಟ್ ಆಗ್ತಾ ಇದ್ದೀವಿ ಅದು ಎರಡು ಬಿಟ್ಟರೆ ಆಲ್ಮೋಸ್ಟ್ ನಾವೀಗ ಕಬ್ಜಾ ಮುಗಿಸಿದ್ದೀನಿ ಎಲ್ಲರೂ ಕಾಯ್ತಾ ಇದ್ದಾರೆ ನಂಗೆ ಗೊತ್ತು ನಾನು ಕಮೆಂಟ್ಸ್ ಎಲ್ಲ ನೋಡ್ತಿದ್ದೀನಿ ಯಾವಾಗ ಟೀಸರು ಯಾವಾಗ ಟೀಸರ್ ಅಂತ ತುಂಬ ಜನ ಕೇಳ್ತಿದ್ದೀರಾ ಖಂಡಿತವಾಗ್ಲೂ ಲೇಟ್ ಆದರೂ ಕೂಡ ನೀವೆಲ್ಲರೂ ಸಂತೋಷ ಪಡೋಷ್ಟು ಖುಷಿ ಪಡೋಷ್ಟು ಏನಿವತ್ತು ಕನ್ನಡ ಚಿತ್ರರಂಗದ ಹೆಸರು ಮೇಲಕ್ಕೆ ಹೋಗಿದೆ ಉತ್ತುಂಗಕ್ಕೆ ಹೋಗಿದೆ ಆ ಜವಾಬ್ದಾರಿಯನ್ನು ಕಾಪಾಡ್ಕೊಳ್ಳೋಂಥ ಪ್ರಯತ್ನ ನಾನು ಮಾಡ್ತೀನಿ ನಿಮ್ಮೆಲ್ಲರ ಪ್ರೀತಿ ಇರಲಿ ಥ್ಯಾಂಕ್ ಯು ಸರ್ ಈಗ ಒಂದು ತಿಂಗಳು ಅಂತ ನೀವು ಪ್ಲಾನ್ ಮಾಡಿರ್ತೀರಾ ಈ ಡೇಟಲ್ಲೇ ತರಬೇಕು ಈ ತಿಂಗಳಲ್ಲೇ ತರಬೇಕು ಅಂತ ಸೊ ಹಂಗೆ ಹೋಲಿಕೆ ಮಾಡಿದರೆ ಯಾವಾಗ ಬರುವ ನಿರೀಕ್ಷೆ ಇಲ್ಲ ಈ ವರ್ಷದಲ್ಲೇ ಬರುತ್ತೆ ಈ ವರ್ಷನೇ ಪಕ್ಕ ಈಗ ನಾನು ಡಬ್ಬಿಂಗ್ ಹೋಗ್ತಾ ಇದ್ದೀನಿ ಅಂತಂದರೆ ನೀವು ಆದಷ್ಟು ಬೇಗನೆ ನಿರೀಕ್ಷೆ ಮಾಡ್ಬೋದು ನಾನು ಟೀಸರ್ ಬಿಡುಗಡೆ ಮಾಡುವಾಗ ಅದರಲ್ಲಿ ಡೇಟು ಕೂಡ ಅನೌನ್ಸ್ ಮಾಡಿಬಿಡ್ತೀನಿ ಯಾಕಂತಂದರೆ ಈಗ ಟೀಸರ್ ಬಿಡದೆ ನಾನು ಡೇಟ್ ಹಾಕೋದು ತಪ್ಪಾಗುತ್ತೆ ಬಟ್ ಈ ವರ್ಷ ಅಂತ ಆಲ್ರೆಡಿ ನಾನು 2022 ರಿಲೀಸ್ ಅಂತ ಮುಂಚೆನೂ ಹಾಕಿದ್ದೀನಿ ಬಟ್ ಡೇಟ್ ಯಾವಾಗ ಅನ್ನೋದನ್ನ ನಾನು ಟೀಸರಲ್ಲಿ ತಿಳಿಸ್ತೀನಿ ಹೌದು ಮುಗಿದಿದೆ ಇನ್ನು ಉಪ್ಪಿ ಸರ್ ಸುದೀಪ್ ಸರ್ದು ಸಮ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಬ್ಯಾಲೆನ್ಸ್ ಇದೆ ಅದನ್ನು ನಾನು ಲಾಸ್ಟಲ್ಲಿ ಜಾಯಿನ್ ಮಾಡ್ಕೊಳ್ತೀನಿ ತೊಂದರೆ ಇಲ್ಲ ಸರ್ ಚಂದ್ರ ಸರ್ ಇನ್ನೊಂದು 5 ಭಾಷೆ ಅಲ್ಲದೆ ನೀವು ಬೇರೆ ಬೇರೆ ಭಾಷೆಗೆ ನೀವು ಇದು ಮಾಡುವಂತ ಇದು ಅದೆಲ್ಲ ಏನೆಲ್ಲ ಪ್ರೋಸೆಸ್ ಆಗಿದೆ ಅಲ್ಲ ಆಕ್ಚುಲಿ ಸಿನಿಮಾ ಹೌದು ಅಲ್ವಾ ಹಾಗಾಗಿ ಈ ಸಿನಿಮಾ ಯಾಕೆ 3 ವರ್ಷ ನಡೆದಾಗ ನನ್ನ ಪ್ರಕಾರ ಕನ್ನಡದಲ್ಲಿ ನಮ್ಮ ಸಿನಿಮಾನೇ 2ನೇ ಸಿನಿಮಾ ಅಂದ್ಕೊಳ್ತೀನಿ ಅಂದರೆ 3 ವರ್ಷ ಆಯ್ತು ನಡೀತಾರೆ ಶೂಟಿಂಗು ಒಂದು ಕೋವಿಡ್ ಏನೇ ರೀಸನ್ ಇರ್ಬೋದು ಈ ಸಿನಿಮಾನೂ ಕೂಡ ದೊಡ್ಡದು ಮತ್ತು 7 ಲ್ಯಾಂಗ್ವೇಜಸ್ಸಲ್ಲಿ ಮಾಡ್ತಾ ಇರೋ ಸಿನಿಮಾ ಇದು 7 ಲ್ಯಾಂಗ್ವೇಜು ಅಂತಂದರೆ ನಾನು 7 ಸಿನಿಮಾ ಥರ ಇದು ಎಫರ್ಟ್ ನಂದಿದೆ ಈ ಸಿನಿಮಾಗೆ ಎಲ್ಲ ಲ್ಯಾಂಗ್ವೇಜ್ಗೂ ಅದೇ ಭಾಷೆ ಡಬ್ಬಿಂಗ್ ಮಾಡಬೇಕು ಎಲ್ಲ ಹಾಗಾಗಿ ಸ್ವಲ್ಪ ತಡ ಆಗ್ತಿದೆ ಅಂತ ನನಗನ್ಸಿಲ್ಲ 3 ವರ್ಷದಲ್ಲಿ 7 ಲ್ಯಾಂಗ್ವೇಜ್ ಸಿನಿಮಾ ಮಾಡ್ತಾ ಇರೋದು ಸ್ಪೀಡಾಗೇ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ ತುಂಬ ಸ್ಪೀಡಾಗಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಸರ್ ಈಗ ಇಷ್ಟು ದಿನ ಪ್ಯಾನ್ ಇಂಡಿಯಾ ಆಗ್ತಿತ್ತು ಈಗ ಪ್ಯಾನ್ ವರ್ಲ್ಡ್ನ ರೇಂಜ್ ಹೋಗ್ತಿದೆ ವಿಕ್ರಾಂತ್ ರೋಣ ಸಿನಿಮಾ ಕೂಡ ಇಂಗ್ಲೀಷಲ್ಲಿ ಡಬ್ ಆಗಿದೆ ಬೇರೆ ಭಾಷೆ ದೇಶದ ಭಾಷೆಗಳಲ್ಲಿ ಡಬ್ ಆಗ್ತಿದೆ ಸೊ ಕಬ್ಜಾ 7 ಭಾಷೆನೇ ಇರುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಇಲ್ಲ ಭಾಳ ಎಲ್ಲರೂ ಹೆಮ್ಮೆ ಪಡುವಂಥ ವಿಷಯ ಈ ವಿಚಾರಕ್ಕೆ ಬಂದರೆ ಯಾಕಂತಂದರೆ KGF ಆಯಿತು ಇವಾಗ ವಿಕ್ರಾಂತ್ ರೋಣ ಆದಮೇಲೆ ನಮ್ಮದು ಬರುತ್ತೆ ಕಬ್ಜಾ ಬರುತ್ತೆ ಇವೆಲ್ಲವೂ ಖಂಡಿತ ಇವು ನಮ್ಮ ಬೆಳವಣಿಗೆಗಳು ಅನ್ನೋದಕ್ಕಿಂತ ಹೆಚ್ಚಿಗೆ ನಾವು ಇಂಡಸ್ಟ್ರಿಗೆ ಏನು ವ್ಯಾಲ್ಯೂ ಬಂದಿದೆ ಅದನ್ನು ಉಳಿಸೋ ಪ್ರಯತ್ನಗಳಂತಲೂ ಅಂದ್ಕೋತೀವಿ ನಾವು ಇವಾಗ ನಾವುಗಳು ಇದಕ್ಕೆ ಮುಂಚೆ ಡೈರೆಕ್ಟ್ರುಗಳು ನಾವು ಅಡ್ವಾನ್ಸಾಗಿ ಥಿಂಕ್ ಮಾಡಿ ಟೆಕ್ನಿಕಲಿ ಬ್ರಿಲಿಯಂಟ್ ಆಗಿ ಈ ಜನ್ರೇಷನ್ಗೆ ತಕ್ಕಂತೆ ಸಿನಿಮಾಗಳು ಮಾಡಬೇಕಿತ್ತು ಯಾವಾಗ ಈ ನಮ್ಮ ಇದು ಕೋವಿಡ್ ಎಲ್ಲ ಬಂತು ಕೋವಿಡ್ ಬಂದಾದಮೇಲೆ ಜನ ಫ್ರೀಯಾಗಿ ಯಾವಾಗ ಅವ್ರ ಕೈಗೆ ಮೊಬೈಲಲ್ಲಿ ಸಿನಿಮಾ ಸಿಕ್ತು ಅವರು ನಮಗಿಂತೂ ಅಡ್ವಾನ್ಸ್ ಆಗಿಬಿಟ್ರು ಎಲ್ಲರೂ ಅಂದರೆ ಎಲ್ಲ ಪ್ರಪಂಚದ ಎಲ್ಲ ಭಾಷೆಯ ಸಿನಿಮಾಗಳು ಪ್ರೇಕ್ಷಕರ ಕೈಗೆ ಈಸಿಯಾಗಿ ಸಿಕ್ಕಿದ್ವು ಸೊ ಹಾಗಾಗಿ ಅವರನ್ನು ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು ಎಲ್ಲ ನಿರ್ದೇಶಕರ ಒಂದು ಚಾಲೆಂಜಿಂಗ್ ಇತ್ತು ತುಂಬ ದೊಡ್ಡ ಚಾಲೆಂಜಿಂಗು ಗೊತ್ತಿಲ್ಲ ನನಗೆ ಉಪ್ಪಿ ಸರ್ ಯಾವಾಗಲೂ ಕೇಳ್ತಿರ್ತಾರೆ ಅಲ್ಲ ಗುರುವೆ ಹಿಂಗೆ ನೀವು ಶುರು ಮಾಡಿದ್ರಿ ಇಷ್ಟೊಂದು ಜನ ಇದ್ದಾರೆ ನೀವು ಒಂದು ಪ್ಯಾನ್ ಇಂಡಿಯಾ ನಾನು ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು ಆವಾಗಲೇ ನೀವು ಹೆಂಗೆ ಸ್ಟಾರ್ಟ್ ಮಾಡ್ಕೊಂಡ್ರಿ ಒಂದು ಸಿನಿಮಾ ಏನೋ ಬಂತು ಇಮಿಡಿಯೇಟ್ ನೀವು ಹೆಂಗೆ ಅಂದ್ಕೊಂಡೆ ನಾನು ಹೇಳಿದೆ ಸರ್ ಯಾರು ಏನೇ ಮಾಡಲಿ ಒಳ್ಳೇದಂತ ಹೇಳ್ತೀನಿ ನಾನು ಒಬ್ಬರನ್ನ ಹೆಸರು ಮಾಡೋಲ್ಲ ಒಳ್ಳೇದಿತ್ತು ಅಂದ್ರೆ ನಾನು ಆ ಥರದ್ದು ದೊಡ್ಡ ಪ್ರಯತ್ನ ಮಾಡಬೇಕು ಅಂತ ನಾನು ಚಿಕ್ಕಂದಿಂದ ಇರತಕ್ಕಂಥ ಒಂದು ನನ್ನ ಕ್ಯಾರೆಕ್ಟರ್ ಅದು ನೀವೊಂದು 100 ಅಡಿ ಜಂಪ್ ಮಾಡ್ತೀರಿ ಅಂದರೆ ನಾನು 101 ಅಡಿ ಜಂಪ್ ಮಾಡಬೇಕು ಅಂತ ನಾನು ಹೊರಡ್ತೀನಿ ಇದು ಪಾಸಿಟಿವ್ ಆಗಿ ಇದು ನನ್ನ ಕ್ಯಾರೆಕ್ಟರ್ ಸರ್ ಯಾರೇನೇ ಅಂದ್ಕೊಳ್ಳಿ ಅಂತ ಸೊ ಉಪ್ಪಿ ಸರ್ ಅದನ್ನೇ ತುಂಬ ಇಷ್ಟಪಡ್ತಾರೆ ಈ ಕಬ್ಜಾ ಇವತ್ತು ನಿಮಗೆಲ್ರಿಗೂ ಗೊತ್ತಿದೆ ಪೋಸ್ಟರ್ಸಿಂದ ಬರೀ ಪೋಸ್ಟರ್ಸ್ ನೋಡಿ ಮಾತಾಡ್ತಿದ್ದಾರೆ ನಾನು ಟೀಸರ್ ಬಂದ ಮೇಲೆ ಕಬ್ಜಾ ನಮ್ಮ ಚಿತ್ರರಂಗದ ಇನ್ನೊಂದು ಸ್ಟೆಪ್ ತೊಗೊಂಡೋಗುತ್ತೆ ಅಂತ ಜನ ಮಾತಾಡ್ತಾರೆ ಸರ್ ಇಬ್ಬರು ನಾಯಕಿ ಅಂತ ಹೇಳ್ತೀರಿ ಶ್ರೇಯ ಅವರು ಆಯಿತು ಇನ್ನೊಬ್ಬ ನಾಯಕಿ ಕಥೆ ಎಲ್ಲಿ ಬಂತು ಏನು ಅಂತ ಇನ್ನೊಂದು ಹೇಳಿದ್ದೀನಲ್ಲ ಅದೊಂದು ಸಾಂಗ್ ಇದೆ ಅದು ಕಮರ್ಷಿಯಲ್ ಸಾಂಗು ಅದು ನಾನು ಹಿಂದಿ ಒಂದು ಸ್ಟುಡಿಯೋ ಜೊತೆ ಟೈ ಅಪ್ ಹಾಕ್ತಿದ್ದೀನಿ ಅವ್ರನ್ನ ಡಿಸ್ಕಸ್ ಮಾಡಿಕೊಂಡು ಲಾಸ್ಟಲ್ಲಿ ಶೂಟ್ ಮಾಡ್ತೀನಿ ಅದನ್ನು ಚಂದ್ರ ಸರ್ ಒಂದು ಪ್ಯಾನ್ ಟ್ರೆಂಡು ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಇದೆ ಎಲ್ಲರೂ ಕೂಡ ತಾವು ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರ್ಮಾಣ ಮಾಡಬೇಕು ಅಂತ ಐಡಿಯಾಲಜಿಗಳು ಇಟ್ಕೊಂಡಿದ್ದಾರೆ ಆ ನಿಟ್ಟಲ್ಲಿ ಕಬ್ಜಾ ರಿಲೀಸ್ ಪ್ಲ್ಯಾನಿಂಗ್ ಏನಾದರೂ ಬದಲಾವಣೆಗಳಾಗುತ್ತಾ ಅಂತ ಇಲ್ಲ ನಾನು ಪ್ಲ್ಯಾನ್ ಇಲ್ಲದೆ ಏನೂ ಮಾಡಲ್ಲ ಪ್ರತಿಯೊಂದು ನಾನು ಬೆಳಗ್ಗೆ ಹೊರಡಬೇಕಾದರೂ ಕೂಡ ನಾನು ಇವತ್ತು ನಂದು ಏನು ಶೆಡ್ಯೂಲ್ ಅಂತಲೇ ಹೊರಡ್ತೀನಿ ನಾನೇ ಅಲ್ಲ ಚಿತ್ರರಂಗದ ಪ್ರತಿ ನಿರ್ದೇಶಕರು ಕೂಡ ನಮ್ಮಲ್ಲಿ ಈ ಚಿತ್ರರಂಗದ ಒಂದು ಗಿಫ್ಟ್ ಏನು ಅಂತಂದರೆ ವೆರಿ ಪ್ಲ್ಯಾಂಡ್ ಆಗಿರ್ತೀವಿ ನಾವು ಯಾವಾಗ ಶೂಟ್ ಮಾಡ್ತೀವಿ ಯಾವಾಗ ಟ್ರೈಲರ್ ಮಾಡ್ತೀವಿ ಯಾವಾಗ ರಿಲೀಸ್ ಮಾಡ್ತೀವಿ ಎಲ್ಲ ಪ್ಲ್ಯಾಂಡ್ ಆಗಿರ್ತೀವಿ ಅದನ್ನೇ ಪ್ರೋಗ್ರಾಮ್ ಅಂತ ಹಾಕ್ಕೊಳ್ತೀವಿ ಅದು ನಮ್ಮ ಚಿತ್ರರಂಗದ ಗಿಫ್ಟ್ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಪರ್ಫೆಕ್ಟ್ ಪ್ಲ್ಯಾನ್ ಆಗಿರ್ತೀನಿ ಸೊ ಕಬ್ಜಾ ಕೂಡ ಪರ್ಫೆಕ್ಟ್ ಪ್ಲ್ಯಾನಲ್ಲೇ ಇದ್ದೀನಿ ನಾನು 3 ವರ್ಷದಿಂದ ಯಾಕೆ ಶೂಟ್ ಮಾಡ್ತಾ ಇದ್ದೀನಿ ಅಂತಂದರೆ ಇದು 7 ಲ್ಯಾಂಗ್ವೇಜ್ ಸಿನಿಮಾ ಕನ್ನಡ ಸಿನಿಮಾದು ಒಂದು ವರ್ಷಕ್ಕೆ ಮಾಡ್ತಾ ಇದ್ದೆ ಯಾವಾಗಲೂ ಈ 7 ಲ್ಯಾಂಗ್ವೇಜ್ ಸಿನಿಮಾ ಅಂತಂದಾಗ ನಾನು ಅದನ್ನು ಎಫರ್ಟ್ ಜಾಸ್ತಿ ಹಾಕಬೇಕು ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಇದು ಸಿನಿಮಾನ ನಾನು ಬರೀ ಕನ್ನಡ ತೆಲುಗು ತಮಿಳು ಅಂತ ಮಾಡ್ತಿಲ್ಲ
ಈ ಚಿತ್ರವನ್ನು ಪ್ರತಿಯೊಂದು ದೇಶದಲ್ಲಿ ನೋಡೋಂಗಾಗಬೇಕು. ಆಲ್ರೆಡಿ ನನಗೆ ನಾನು ಹೇಳಿದ್ರೆ ಅತಿಶಯೋಕ್ತಿ ಅನಿಸುತ್ತೆ, ಮುಂದಿನ ದಿನಗಳಲ್ಲಿ ನೋಡ್ತಾರೆ. ಎರಡು ಮೂರು ಕಂಟ್ರಿಯಿಂದ ನಂದು ಖಾನ್ಸ್ ಅಂತ ಒಂದು ಫೆಸ್ಟಿವಲ್ಗೆ ನಂದೊಂದು ಶೋರಿಲ್ ಕಳಿಸಿದ್ದೆ, 4 ಮಿನಿಟ್ ಶೋರಿಲ್ ಕಳಿಸಿದ್ದೆ. ಆಲ್ರೆಡಿ ಎವ್ರಿಡೇ ನನಗೆ ಎನ್ಕ್ವೈರೀಸ್ ಇದೆ, ನನಗೆ ಖುಷಿಯಾಗುತ್ತೆ. ಓ, ನನ್ನ ಸಿನಿಮಾ ಇಷ್ಟು ಎನ್ಕ್ವೈರೀಸ್, ಶ್ರೀಲಂಕಾ, ಪಾಕಿಸ್ತಾನ್, ಕೊರಿಯಾ, ಚೈನಾ, ಜಪಾನ್, ಇಷ್ಟು ನನಗೆ ಮೇಲ್ಸಲ್ಲಿ ಇವತ್ತಿಗೂ ಎನ್ಕ್ವೈರೀಸ್ ಇದೆ ಯಾವಾಗ ಈ ಸಿನಿಮಾ ರಿಲೀಸು ಅಂತ. ಇವರೆಲ್ಲ ಸಿನಿಮಾ ನೋಡಿದ್ರೆ ನನ್ನ ಸಿನಿಮಾನ, ಓ ಇದು ಒಂದು ಇಂಡಿಯನ್ ಸಿನಿಮಾ ಅಂತ, ಒಂದು ಬೇರೆ ಕಂಟ್ರಿಯಿಂದ ನಿಂತು ನೋಡಿದಾಗ ಒಂದು ಇಂಡಿಯನ್ ಸಿನಿಮಾ ಅಂತ ನಮ್ಮ ಗುರುತಿಸಬೇಕು, ರೆಕಗ್ನೈಸ್ ಮಾಡಬೇಕು. ಸರ್, ಸಿನಿಮಾ ಈಗ ಸಿನಿಮಾ ಶುರು ಆಗ್ತಿದ್ದಂಗೆ ಬಿಸ್ನೆಸ್ ಶುರು ಆಗ್ಬಿಡುತ್ತೆ, ಈ ಆಡಿಯೋ ರೈಟ್ಸ್ ಇರ್ಬೋದು, ಪ್ರತಿಯೊಂದು ಶುರು ಆಗ್ಬಿಡುತ್ತೆ. ಸೊ ಕಬ್ಜಾ ಸಿನಿಮಾದ ಡಿಮ್ಯಾಂಡ್ ಹೇಗಿದೆ, ಈ ರೈಟ್ಸ್ ವಿಚಾರದಲ್ಲಿ ಈಗ ಎಲ್ಲ, ಈಗ ನೀವು ಹೇಳ್ದಂಗೆ ಟೀಸರ್ ನೋಡ್ದಂಗೆ, ಟೀಸರ್ ಇನ್ಬಿಟ್ಟಿದೆ, ಮೇಕಿಂಗು, ಪೋಸ್ಟರ್ ನೋಡ್ದಂಗೆ ಡಿಮ್ಯಾಂಡ್ ಶುರು ಆಗ್ಬಿಡುತ್ತೆ. ಸೊ ಕಬ್ಜಾ ಸಿನಿಮಾಗೆ ಡಿಮ್ಯಾಂಡ್ ಯಾವ ರೀತಿ ಇದೆ, ಬೇರೆ ಇಂಡಸ್ಟ್ರಿಗಳಿರ್ಬೋದು, ಡಿಸ್ಟ್ರಿಬ್ಯೂಷನ್ಗೆ ಇರ್ಬೋದು, ಆಡಿಯೋಗೆ, ಆ ಥರದ್ದೆಲ್ಲ ಲೆಕ್ಕಾಚಾರಗಳು ಹೇಗೆ ನಡೀತಿದೆ ಅಂತ, ಡಿಮ್ಯಾಂಡ್ ಹೇಗಿದೆ ಅಂತ. ಆಲ್ರೆಡಿ ಸರ್ ಎಕ್ಸ್ಟ್ರಾರ್ಡಿನರಿ ಡಿಮ್ಯಾಂಡ್ ಇದೆ, ಡಿಮ್ಯಾಂಡ್ ಬಗ್ಗೆ ಎರಡನೇ ಮಾತಿಲ್ಲ. ಡಿಮ್ಯಾಂಡ್ ಇಲ್ಲದೆ ಹೋದ್ರೆ ನಾನು ಇಷ್ಟು ಇನ್ವೆಸ್ಟ್ ಮಾಡೋಕ್ಕೂ ಆಗಲ್ಲ. ಈ ಡಿಮ್ಯಾಂಡ್ ನಾನು ಕಬ್ಜಾ ಶುರು ಮಾಡೋಕ್ಕೆ ಮುಂಚೆ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೆ. ಹೊಸದಾಗಿ ಇವಾಗ ಕಬ್ಜಾ ಮಾಡಿದ್ಮೇಲೆ ಡಿಮ್ಯಾಂಡ್ ಅಲ್ಲ, ನಾನು ಕಬ್ಜಾ ಶುರು ಮಾಡ್ತೀನಿ ಅಂದರೆ ಅದರ ಡಿಮ್ಯಾಂಡ್ ಎಷ್ಟಿರ್ಬೋದು ಅಂತ ನೋಡ್ಕೊಂಡು ಶುರು ಮಾಡಿದ್ದೆ. ಯಾಕೆ ಅಂತಂದರೆ ಕಬ್ಜಾ ಶುರು ಮಾಡಬೇಕಾದ್ರೆ ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ದೆ, ಪ್ಯಾನ್ ಇಂಡಿಯಾ ಟೈಟ್ಲ್ ಇಟ್ಕೊಂಡಿದ್ದೆ. ಇದಾದಮೇಲೆ ಮುಂಬೈಗೆ ಹೋಗಿ 15-20 ದಿನ ಅಲ್ಲಿ ಎಲ್ಲ ಸ್ಟುಡಿಯೋ ಜೊತೆ ಹೇಗೆ ನಮ್ಮ ಕನ್ನಡದಿಂದ ಬಂದಂಥ ಒಂದು ಸಿನಿಮಾ ವ್ಯಾಪಾರ ಆಯಿತು, ಯಾಕೆ ತೊಗೊಂಡ್ರಿ, ಏನು ಕಾರಣಕ್ಕೆ ತೊಗೊಂಡ್ರಿ, ಇದೆಲ್ಲವನ್ನು ಎಲ್ಲ ಸ್ಟುಡಿಯೋ ಜೊತೆ ಮಾತಾಡಿದಾಗ ಯಾವ್ಯಾವ ಕಾರಣಕ್ಕೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅವ್ರ ಸಿನಿಮಾಗಳನ್ನು, ಬೇರೆ ಬೇರೆ ದೇಶಗಳವ್ರ ಸಿನಿಮಾಗಳನ್ನು, ಬೇರೆ ಬೇರೆ ರಾಜ್ಯಗಳವ್ರ ಸಿನಿಮಾನ ತೊಗೊಳ್ತಾರೆ ಅಂತ ಸ್ಟಡಿ ಮಾಡ್ಕೊಂಬಂದೆ. ಅವರು ಹೇಳಿದ ಎಲ್ಲ ಕಂಟೆಂಟು ನೋಟ್ ಮಾಡಿಕೊಂಡೆ. ಎಸ್, ನಾನು ಆ ರೇಂಜ್ ಕ್ವಾಲಿಟಿ, ಆ ರೇಂಜ್ ಫುಟೇಜು ಕೊಟ್ಟರೆ ನಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡು ಬಂದು ಆವಾಗಲೇ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಬಂದು ಶೋರಿಲ್ ಶೂಟ್ ಮಾಡಿ ಅದನ್ನು ಆಗಲೇ ಕಾನ್ಸ್ ಫೆಸ್ಟಿವಲ್ಗೆ, ಯಾವುದು ಲಾಕ್ಡೌನ್ ಟೈಮಲ್ಲಿ ಡಿಜಿಟಲಲ್ಲಿ ಆಯಿತು ಅದು, ಆಗ ಆಗಲೇ ಕಳಿಸಿ ಆಗಲೇ ಬೇರೆ ಬೇರೆ ದೇಶದಿಂದ ನನ್ನ ಸಿನಿಮಾಗೆ ಎನ್ಕ್ವೈರಿ ಸ್ಟಾರ್ಟ್ ಆಗಿತ್ತು. ಸೊ ಅವಾಗ ನನಗೊಂದು ಕಾನ್ಫಿಡೆನ್ಸ್ ಬಂತು. ನಾನು ಯಾವಾಗಲೂ ಸರ್ ಕಂಟೆಂಟ್ ಮೇಲೆ ಹೋಗೋನು ನಾನು. ಸೊ ಇಷ್ಟು ದಿನ ತಾಜ್ಮಹಲ್ ಇಂದ, ತಾಜ್ಮಹಲಿಂದ ಐ ಲವ್ ಯುವರೆಗೂ ಒಂದು ಒಳ್ಳೆ ಕಂಟೆಂಟು ಮೆಸೇಜ್ ಇಟ್ಕೊಂಡು ಹೋಗ್ತಿದ್ದೆ. ಯಾವಾಗ ನಮ್ದು ಇಮಿಡಿಯೇಟ್ ಗ್ರೋತ್ ಆಯಿತು, ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೆ ಬರುತ್ತೆ, ಅದಕ್ಕೆ ತಕ್ಕಂತೆ ಬಜೆಟ್ ಬೇಕು, ಅದಕ್ಕೆ ತಕ್ಕಂತೆ ಏನೋ ಫೈನಾನ್ಷಿಯಲ್ ಸಪೋರ್ಟ್ ಬೇಕು, ಅದಕ್ಕೆ ತಕ್ಕಂತೆ ಕತೆ ಬೇಕು. ಸೊ ಎಲ್ಲವೂ ಸಿಕ್ಕರೆ ಎಲ್ಲರೂ ಮಾಡ್ತಾರೆ. ಸೊ ನಾನೇನು ಮಾಡಿದೆ, ನಮಗೆ ಸಿಗೋವರೆಗೂ ಕಾಯ್ಕೊಂಡು ಕೂತ್ಕೊಳ್ಳಿಲ್ಲ ನಾನು. ನನಗೆ ಸಿಕ್ಕಿದ್ರಲ್ಲಿ ನಾನೇನು ಸಪೋರ್ಟ್ ತೊಗೋಬೇಕು ತೊಗೊಂಡು ನಾನು ಶುರು ಮಾಡಿದ್ದೀನಿ. ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಶುರು ಮಾಡಿದ್ದಾರೆ ಖಂಡಿತ. ಕನ್ನಡ ಚಿತ್ರರಂಗ ಏನು ಮಾತಾಡ್ತಿದ್ರು ಬೇರೆ ಬೇರೆಯವರು, ಅದನ್ನು ಬೇರೆ ರೇಂಜಿಗೆ ತೊಗೊಂಡು ಹೋಗಿದ್ದಾರೆ. ನೀವುಗಳು ಕೂಡ ಸಪೋರ್ಟ್ ಮಾಡಿದ್ದೀರಿ.